ನಮಸ್ಕಾರ ಗೆಳೆಯರೇ, ಇಂದಿನಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮಾವಾಗಲಿದೆ. ಹೌದು, ಹಣ ಜಮಾವಾಗಲಿದೆ ನಿಮ್ಮ ಖಾತೆಗೆ. ಮತ್ತು ಹಣ ವಿಡ್ರಾ ಮಾಡಬೇಕಂದ್ರೆ ಹೊಸ ನಿಯಮಗಳನ್ನು ಕರ್ನಾಟಕ ಸರ್ಕಾರ ಜಾರಿಗೆ ಮಾಡಿದೆ. ಮತ್ತು ಮದ್ಯದ ಅಂಗಡಿ ಓಪನ್ ಮಾಡುತ್ತಿರುವ ಒಂದು ಖುಷಿಯ ಜೊತೆಗೆ ಒಂದು ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಈ ಎಲ್ಲ ಮಾಹಿತಿಯನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದರ ಮೂಲಕ ನಮ್ಮ ವಿಡಿಯೋ ನಿಮಗೆ ಮೊದಲು ದೊರಕುತ್ತದೆ. ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಹೌದು ಗೆಳೆಯರೆ, ಎಲ್ಲ ಖಾತೆ ಫಲಾನುಭವಿಗಳಿಗೆ ಹಣ ಜಮಾವಾಗಲಿದೆ. ಇದು ಎರಡನೇ ಕಂತಿನ ಹಣ ಜಮಾ ಆಗಿದ್ದು ಎಲ್ಲರ ಖಾತೆಗೆ ₹500 ಜಮಾವಾಗಲಿದೆ. ಇದು ಜನ್ಧನ್ ಖಾತೆ ಹೊಂದಿದ ಮಹಿಳೆಯರಿಗೆ ಭಾರೀ ಭರ್ಜರಿ ಸುದ್ದಿ ಅಂತ ಹೇಳ್ಬೋದು. ಹೌದು ಗೆಳೆಯರೆ, ದೇಶಾದ್ಯಂತ ಜನ್ಧನ್ ಖಾತೆ ಹೊಂದಿದ ಮಹಿಳೆಯರಿಗೆ ಪ್ರತಿ ಖಾತೆಗೆ ₹500 ಜಮೆ ಮಾಡಲಾಗುವುದು ಎಂದು ಕರ್ನಾಟಕ ಸರ್ಕಾರ ಹೇಳಿದೆ. ಕೊರೋನಾ ಸೋಂಕು ತಡೆಯಲು ಲಾಕ್ಡೌನ್ ಜಾರಿ ಮಾಡಿರುವುದರಿಂದ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ನೆರವಾಗಲು ಈಗ ಸರ್ಕಾರ ಈ ಒಂದು ಕ್ರಮ ತೆಗೆದುಕೊಂಡಿದೆ. ಮೇ 4ರಿಂದ ಅಂದರೆ ಇವತ್ತಿನಿಂದ ₹500 ಎರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಲಿದೆ. ಮೇ 4ರಂದು ಖಾತೆಯಲ್ಲಿ ಕೊನೆ ಸಂಖ್ಯೆ ನಿಮ್ಮ ಒಂದು ಅಕೌಂಟ್ ಸಂಖ್ಯೆ 0 ಅಥವಾ 1 ಇದ್ದವರಿಗೆ ಮೇ 4ರಂದು ಜಮಾ ಆಗುತ್ತದೆ. ಇನ್ನು ಕೊನೆಯ ಸಂಖ್ಯೆ 2 ಅಥವಾ 3 ಇದ್ದವರಿಗೆ $500 ಹಣ ಜಮಾ ಆಗಲಿದೆ. ಇನ್ನು ಕೊನೆಯ ಸಂಖ್ಯೆ 4 ಅಥವಾ 5 ಇದ್ದವರಿಗೆ ಮೇ 6ರಂದು. ಇದೇ ರೀತಿ 6 ಅಥವಾ 7 ನಿಮ್ಮ ಅಕೌಂಟ್ ಸಂಖ್ಯೆ ಇದ್ದರೆ ಮೇ 8ರಂದು. ಈ ರೀತಿಯಾಗಿ ಇದು ಮುಂದುವರಿಯಲಿದೆ. ಹೌದು ಗೆಳೆಯರೆ, ನಿಮಗೆ ಹಣ ಜಮಾವಾಗಲಿದೆ ಈಗ ₹500. ಇನ್ನು ಇದರ ಜೊತೆಗೇ ಒಂದು ಮುಖ್ಯವಾದ ಸಂತೋಷದ ಸುದ್ದಿ ಏನೆಂದರೆ ಖಾತೆಗೆ ಪಾವತಿಯಾದ ಹಣ ವಾಪಸ್ ಹೋಗುವುದಿಲ್ಲ. ಹೌದು ಗೆಳೆಯರೆ, ನಿಮ್ಮ ಖಾತೆಗೆ ಒಂದು ಬಾರಿ ಹಣ ಜಮಾ ಆದರೆ ಆ ಹಣ ಯಾವುದೇ ಕಾರಣಕ್ಕೂ ಮರಳಿ ಹೋಗುವುದಿಲ್ಲ. ನೀವು ಬೇಕಾದಾಗ ಹಣವನ್ನು ವಿಡ್ರಾ ಮಾಡಬಹುದು. ಇದೆಷ್ಟು ಜನ್ಧನ್ ಖಾತೆ ಮಾಹಿತಿಯಾಗಿದ್ದು, ಈಗ ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ಮಾಹಿತಿ, ಹಣ ವಿಡ್ರಾ ಮಾಡಲು ಹೊಸ ನಿಯಮವನ್ನು ಜಾರಿಗೆ ಮಾಡಿದ್ದಾರೆ. ಹೌದು ಗೆಳೆಯರೆ, ಲಾಕ್ಡೌನ್ ಅವಧಿ ವೇಳೆ ಜನರು ಬ್ಯಾಂಕ್ಗೆ ಬರುವುದನ್ನು ತಡೆಯಲು ಭಾರತೀಯ ಬ್ಯಾಂಕ್ಗಳ ಸಂಘ ಹೊಸ ನಿಯಮವೊಂದು ಜಾರಿಗೆ ಮಾಡಿದೆ. ಈ ಒಂದು ನಿಯಮ ನಿಮಗೂ ಇಷ್ಟವಾದಲ್ಲಿ ಕಮೆಂಟ್ನಲ್ಲಿ ಸೂಪರ್ ಅಂತ ಹೇಳಿ. ಅದೇನಪ್ಪ ಹೊಸ ನಿಯಮ ಅಂದರೆ ಎಲ್ಲರಿಗೂ ಹಣ ತೆಗೆಯಲು ಅವಕಾಶ ಇರುವುದಿಲ್ಲ. ಹೌದು ಗೆಳೆಯರೆ, ನಿಮಗೆ ಎಲ್ಲರಿಗೂ ಬ್ಯಾಂಕ್ನಿಂದ ಹಣ ತೆಗೆಯಲು ಅವಕಾಶ ಇರುವುದಿಲ್ಲ. ಬ್ಯಾಂಕಿನ ಖಾತೆ ಸಂಖ್ಯೆ ಕೊನೆಯಲ್ಲಿ 0 ಅಥವಾ 1 ಇದ್ದವರಿಗೆ ಮೇ 4ರಿಂದ ಬ್ಯಾಂಕ್ ಹಣವನ್ನು ತೆಗೆಯಬಹುದು. ಇನ್ನು 2 ಮತ್ತು 3 ನಂಬರ್ ಇದ್ದರೆ ಮೇ 5ರಂದು ಹಣ ತೆಗೆಯಬಹುದು. 4 ಮತ್ತು 5 ಸಂಖ್ಯೆ ಇದ್ದರೆ ಮೇ 6ರಂದು ಹಣ ತೆಗೆಯಬಹುದು. ಹೌದು ಗೆಳೆಯರೆ, ನಿಮ್ಮ ಬ್ಯಾಂಕಿನ ಒಂದು ಕೊನೆಯಲ್ಲಿ ಯಾವ ನಂಬರ್ ಇರುತ್ತೋ ಅದರ ಪ್ರಕಾರ ನೀವು ಹಣವನ್ನು ತೆಗೆಯಬಹುದು. ಇನ್ನು ಬ್ಯಾಂಕ್ ಖಾತೆಯಲ್ಲಿ ಕೊನೆಯ ಸಂಖ್ಯೆ 6 ಮತ್ತು 7 ಇದ್ದಲ್ಲಿ ಅವರಿಗೆ ಮೇ 8ರಂದು ಹಣ ತೆಗೆಯಬಹುದು. ಇನ್ನು 8 ಮತ್ತು 9 ಇದ್ದಲ್ಲಿ ಅವರಿಗೆ 9ನೇ ತಾರೀಕಿಗೆ ಹಣ ತೆಗೆಯಬಹುದು. ಈ ರೀತಿಯಾಗಿ ಮಾಡುವುದರ ಮೂಲಕ ನೂಕುನುಗ್ಗಲು ಉಂಟಾಗುವುದಿಲ್ಲ. ಕೊರೋನಾ ವೈರಸ್ ಹರಡುತ್ತಿರುವುದನ್ನು ತಡೆಗಟ್ಟಬಹುದು ಎಂದು ಕರ್ನಾಟಕ ಸರ್ಕಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ ಗೆಳೆಯರೆ. ಆದರೆ ಮೇ 12ರ ನಂತರ ಎಲ್ಲರೂ ಹೋಗಿ ಬ್ಯಾಂಕ್ ಖಾತೆಯ ಮೂಲಕ ನೀವು ಹಣವನ್ನು ತೆಗೆಯಬಹುದು. ಇದರಷ್ಟು ಒಂದು ಬ್ಯಾಂಕ್ ಖಾತೆ ಮಾಹಿತಿಯಾಗಿತ್ತು. ಈಗ ಮದ್ಯಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಹೌದು ಗೆಳೆಯರೆ, ಮದ್ಯದ ಅಂಗಡಿ ಓಪನ್ ಮಾಡುತ್ತಿರುವ ಖುಷಿಯ ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ರಾಜ್ಯಾದ್ಯಂತ ನಿಮಗೆ ಗೊತ್ತಿರಬಹುದು ಇಂದಿನಿಂದ ಮದ್ಯ ಮಾರಾಟ ಆರಂಭವಾಗಿದೆ. 42 ದಿನಗಳ ಬಳಿಕ ಮದ್ಯ ಮಾರಾಟ ಓಪನ್ ಆಗ್ತಿರುವುದು ಭಾರಿ ಒಂದು ಗುಡ್ ನ್ಯೂಸ್ ಆಗಿದೆ. ಇದರಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನೆಂದರೆ ನಿಮಗೆ ಕೇಳಿದಷ್ಟು ಮದ್ಯ ಸಿಗುವುದಿಲ್ಲ. ಹೌದು ಗೆಳೆಯರೆ, ಮದ್ಯ ಈಗ ಒಂದು ಲಿಮಿಟ್ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಮದ್ಯ ಖರೀದಿಗೆ ಮಿತಿಯನ್ನು ಹೇರಲಾಗಿದೆ. ಇದರ ಜೊತೆಗೇ ಮದ್ಯವು ಕೂಡ ದುಬಾರಿಯಾಗಿರುವುದರಿಂದ ಹಿಂದಿನಿಗಿಂತ ಹೆಚ್ಚಿನ ಬೆಲೆಯಲ್ಲಿ ಮದ್ಯ ಖರೀದಿಸಬೇಕಾಗಿದೆ. ಕಳೆದ ಮಾರ್ಚ್ನಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮಂಡಿಸಿದ ಬಜೆಟ್ನಲ್ಲಿ ವಿವಿಧ ಮದ್ಯಗಳ ಮೇಲಿನ ತೆರಿಗೆಯನ್ನು ಶೇಕಡ 6ರಷ್ಟು ಹೆಚ್ಚಳ ಮಾಡಿದ್ದಾರೆ. ಮತ್ತು ಇಷ್ಟಲ್ಲದೇ ವಿವಿಧ ಬ್ರ್ಯಾಂಡ್ ಮದ್ಯದ ಬೆಲೆ 180 ml ದರ ಕನಿಷ್ಠ ₹3 ಇಂದ ₹30 ವರೆಗೆ ಹೆಚ್ಚಳ ಮಾಡಿದ್ದು ಇದು ಜನರಲ್ಲಿ ಬಹಳ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು. ಮತ್ತು ಈ ಒಂದು ಮದ್ಯ ಮಾರಾಟ ಈಗ ಸ್ಟಾರ್ಟ್ ಆಗಿದ್ದು ನಿಮಗೆ ಖುಷಿಯಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಿ, ಅಥವಾ ಇದು ಓಪನ್ ಆಗಿದ್ದು ನಿಮಗೆ ಖುಷಿ ಆಗಿಲ್ಲ ಅಂದರೆ ಕಮೆಂಟ್ನಲ್ಲಿ ನೋ ಅಂತ ಹೇಳಿ. ಇದರಿಂದ ನಮಗೆ ಒಳ್ಳೆಯ ಫೀಡ್ಬ್ಯಾಕ್ ಸಿಗುತ್ತದೆ ಗೆಳೆಯರೆ. ಮತ್ತು ಈ ಒಂದು ಮದ್ಯ ಮಾರಾಟ ಹಲವು ಜಿಲ್ಲೆಗಳಲ್ಲಿ ಹಲವಾರು ನಿಯಮಗಳನ್ನು ತಂದಿದೆ. ಕೆಲವು ಜಿಲ್ಲೆಗಳಲ್ಲಿ ಮುಂಜಾನೆ 7ರಿಂದ ಸಂಜೆ 7 ಗಂಟೆವರೆಗೆ ಬಾರ್ ಶಾಪ್ ಓಪನ್ ಆದರೆ, ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಬೆಳಗ್ಗೆ 10ರಿಂದ ರಾತ್ರಿ 10ವರೆಗೂ ಕೂಡ ನಡೆಯಲಿದೆ. ಇನ್ನು ಮದ್ಯ ಮಾರಾಟಕ್ಕೆ ಒಂದು ಅನುಮತಿ ನೀಡಿದ್ದು ನೀವು ಸಾರಾಯಿ ಏನಾದರೂ ಖರೀದಿಸಲು ಹೋದಾಗ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಮತ್ತು ನೂಕುನುಗ್ಗಲು ಮಾಡಬಾರದು ಗೆಳೆಯರೆ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕೆಂದು ಸರ್ಕಾರ ಜನರಲ್ಲಿ ಮನವಿ ಮಾಡಿದೆ. ಹಾಗಾದರೆ ಇವತ್ತಿಗೆ ಇಷ್ಟೇ ಇತ್ತು. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ನಲ್ಲಿ ಸೂಪರ್ ಅಂತ ಹೇಳಿ ಮತ್ತು ವಿಡಿಯೋನ ಮರೆಯದೆ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಗೆಳೆಯರೆ. ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋನು ಕೂಡ ಈಗಲೇ ಹೋಗಿ ನೋಡಿ. ಇದೇ ರೀತಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.